ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆ್ಯಕ್ಚುಲಿ ಈಗ ಕನ್ನಡದಲ್ಲಿ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಒಂದು ಇಂಟ್ರೊಡಕ್ಷನ್ ವಿಡಿಯೋ. ಫಸ್ಟ್ ನಾವು ನೋಡ್ಕೊಳ್ಳೋಣ ಇದರದ ಅಡ್ವಾಂಟೇಜಸ್ ಏನು, ನಿಮ್ಗೆ ಏನು ಸಿಗುತ್ತೆ ಈ ವಿಡಿಯೋಸಿಂದ. ಎರಡು ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ಏನಂತಂದರೆ, ಒಂದು ಕ್ವೆಶ್ಚನಿಂಗ್ ಮೈಂಡ್ ಸೆಟ್. ಈಗ ನೀವು ಏನೂ ಇರಲಿ, ಏನು ನೋಡ್ತಾ ಇದ್ರಾ, ಏನು ಮಾಡ್ತಾ ಇದ್ರಾ, ಹೆಂಗೋ ಬಿಹೇವ್ ಮಾಡ್ತಾ ಇದ್ರಾ, ಸೊ ನಿಮಗೆ ನೀವು ಕ್ವೆಶ್ಚನ್ ಮಾಡಬೇಕು. ಓಕೆನ, ಇದು ನನಗೆ ಹಿಂಗೆ ಓಕೆ, ಇದು ಏನಾಗ್ತಾ ಇದೆ, ಇದು ಹೆಂಗಿದೆ, ಲೈಕ್ ಒಂದ್ಸಲ ನೀವು ಕ್ವೆಶ್ಚನ್ ಮಾಡ್ತಾ ಇದ್ರೆ ನಿಮಗೆ ಅದು ಹೆಲ್ಪ್ ಆಗೋ, ಲೈಕ್ ನಿಮಗೆ ಅಭ್ಯಾಸ ಆಗುತ್ತೆ, ಪ್ಲಸ್ ಒಂಥರ ಇವ್ಯಾಲ್ಯುಯೇಟಿವ್ ಕ್ವೆಶ್ಚನಿಂಗ್ ಮೈಂಡ್ ಸೆಟ್ ಡೆವಲಪ್ ಆಗುತ್ತೆ. ಸೊ ಅದರದ್ದು ತುಂಬ ತುಂಬ ಅಡ್ವಾಂಟೇಜಸ್ ಇದೆ. ಸೊ ನೆಕ್ಸ್ಟ್ ಏನಂತಂದರೆ ಇಂಪಾರ್ಟೆಂಟ್ ಏನಂತಂದರೆ, ಮೈ ಕನ್ಸಂಪ್ಷನ್ ಮೈ ರೆಸ್ಪಾನ್ಸಿಬಿಲಿಟಿ, ಅದು ಒಂದು ಇನಿಷಿಯೇಟಿವ್ ನಾನು ಲಾಂಚ್ ಮಾಡಿದ್ದೀನಿ. ಅದರಲ್ಲಿ ಏನಂತಂದರೆ, ನಿಮಗೆ ಒಂದ್ಸಲ ನಿಮ್ಗೆ ಗೊತ್ತಾತಂದರೆ ನಾವು ಏನಾದರೂ ಕನ್ಸ್ಯೂಮ್ ಮಾಡಲಿ ಅದು ಹೆಂಗೆ ಎಫೆಕ್ಟ್ ಆಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ನಾವು ಮೀಡಿಯಾ ಕನ್ಸ್ಯೂಮ್ ಮಾಡ್ತಿರ್ಬೋದು, ನಾವು ಆರ್ಟಿಕಲ್ ಬರಿತಿರ್ಬೋದು, ಸಾರಿ ಆರ್ಟಿಕಲ್ ಓದ್ತಿರ್ಬೋದು, ಬುಕ್ಸ್ ಓದ್ತಿರ್ಬೋದು, ಏನು ಓದಲಿ ಏನು ನೋಡಲಿ, ನಮಗೆ ಈಚ್ ಆ್ಯಂಡ್ ಎವ್ರಿ ವರ್ಡ್, ಈಚ್ ಆ್ಯಂಡ್ ಎವ್ರಿ ಇಮೇಜ್ ಹೆಂಗೆ ಎಫೆಕ್ಟ್ ಆಗುತ್ತೆ ನಮ್ಗೆ ಗೊತ್ತಾದರೆ ನಾವೊಂದು ರೆಸ್ಪಾನ್ಸಿಬಿಲಿಟಿ ತೊಗೋಬಹುದು. ಇದು ನಾನು ಕನ್ಸ್ಯೂಮ್ ಮಾಡ್ಬೋದು, ಇದು ಕನ್ಸ್ಯೂಮ್ ಮಾಡಬಾರ್ದು, ಆ ಥರ. ಸೊ ಸಿಮಿಲರ್ಲಿ ನಾವು ಬೇರೆಯವ್ರಿಗೆ ಏನಾದರೂ ಹೇಳಿದರೆ, ಏನಾದರೂ ಆರ್ಟಿಕಲ್ ಬರೆದ್ರೆ, ಏನಾದರೂ ಬುಕ್ ಬರೆದ್ರೆ, ಏನಾದರೂ ವಿಡಿಯೋ ಮಾಡಿದರೆ, ಸೊ ಅವಾಗ ನಮ್ಗೆ ಗೊತ್ತಿರುತ್ತೆ ಹೆಂಗೆ ಎಫೆಕ್ಟ್ ಆಗುತ್ತೆ ಅಂತ. ಸೊ ನಾವು ಎಷ್ಟು ಬೇಕು, ಏನು ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡಬೇಕು, ಅವ್ರಿಗೆ ಎಫೆಕ್ಟ್ ಆಗಬಾರ್ದು ಆ ಥರ ನಾವು ಸ್ಪ್ರೆಡ್ ಮಾಡಿದರೆ ಅವ್ರಿಗೂ ಹೆಲ್ಪ್ ಆಗುತ್ತೆ, ನಮಗೂ ಹೆಲ್ಪ್ ಆಗುತ್ತೆ, ಒಂದು ಪಾಸಿಟಿವ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ಬೋದು. ಸೊ ಇದೇ ಈ ಥರ ಬಗ್ಗೆ ಎಲ್ಲ ನಾವು ನೆಕ್ಸ್ಟ್ ವಿಡಿಯೋದಿಂದ ನೋಡ್ಕೊಳ್ಳೋಣ. ಸೊ ಇವತ್ತು ಈ ವಿಡಿಯೋದಿಂದ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.